नमस्ते ना तो बानूर ग्राम पंचायत जन नायक मन बंद किचय सर नमस्ते सर तम प्रसानंद प्रसानंद सर यहा पंचायती मेबर आगे सर बानूर पंचायत सर राजकीय बरबा सर राजकीय अंद्रे ऊर कलस आगे हांगी के ऐन केस अद्वी ना केस ऊरी ना ऊरी पंचायती केस सर राजकीय प्रवेश ये नमीद पंचायती बंदा अद पंचायती निलेक्षन हे अनकटेस्ट आगे ऊर गलाटेन आगबार्ड यारीगू तौंद आगबार् ऊर्गन एलेक्षन आलाटे आगते ऊर् गलाटे गिलाटे आगबार् हाँ ऊर् शांति अंत हे अनकटेस्ट मे ऊरे सेरक अनकटेस्ट मे हाँ हे आय्के सर ऐडो वर्ष अवधि मुझे इन एर वर्ष अवधि अभिवृद्धि कार्य ग्रामकोस्क ना एरव वर्षदा ऐन ऊर् चरणी क्लीन मास पंचायत कड़दे हूँ पंचायत ऊर् केस ऊरी पंचायत दुड्डू ना ऊर् केस क्लीन मासोद चरणी क्लीन मासो आमेल ऊरी लाइट को हाकसो नावे कई हाको आम इवर बिल ऐन इवतु पंचायत अद पक्ष पक्ष इलेन ना कांग्रेस जे डी एस बीजेपी अल्ली पक्ष इतर इले पक्ष बेरे बर्तवर हांगी अदर सर केस इन धीरे पक्ष अध्यक्ष कांग्रेस अल्ली बीजेपी आवेन किताट को बिल को हंगी केस मतलब व्यवस्थे बोर्गे बोर् बोर् को आमेल बोर मोटर इन बोर बिड़ो व्यवस्थे अनुदान बिड़ता गवर्नमेंट सरकार इवर बेल्तर 8 लक्ष अनुदान बिड़ता 8 लक्ष दागे के बी बिले होते के बी बिले 4 लक्ष के बी बिल होते आमेल उल्केगत पी ओन पंचायत केस बिल कलेक्टर इदरले होता 8 लक्ष आम के दुडे को इन सरकार केस पंचायत दुड अनुदान जास्ती बिटू आमेल गा उद्योग खाते उद्योग खातरल बिड़ता उद्योग खातरे इवर कूड़ा के उद्योग खातरे वर्कौट आगल उद्योग खातरल बिड़ता अनुदान पंचायत अनुदान उद्योग उद्योग खातरे अकौंटे हंग केस कष्ट बन बेरे सरकार स्वल्प नोड़ ऐडिया पंचायत चरंडी चरंडी लाभ हाक कष्ट नमल चरंडी नोड़ी इले आ चरंडी लाभ हाकसकता उद्योग खातरल बेरे बिट्रे स्वच्छते क्रम कई स्वच्छते बेरीन क्लीन मासोल पौडर हाँ क्लीन आम टैंक तोड़ी मत चरुंडी फुल क्लीन मास्ती बीदी लाइट हाँ सर ग्राम पंचायत स्पर्धक ये विद्याभ्यास इष्टे सेक्रेटरी चांस आगत्ट्री सैन ಅವರಿಗೆ ಗೊತ್ತಿರಲ್ಲ ಓದಿರಲ್ಲ ಇವತ್ತು ನಮ್ಮ ಅಧ್ಯಕ್ಷರದು ಒಂದು ಅದೇ ಕೇಸ್ ಆಗಿರೋದು ಇನ್ನೊಬ್ರು ಹೇಳಿದ್ರೆ ಅವ್ರು ಸೈನ್ ಮಾಡಬೇಕು ಸರಿ ಓದಿರಲ್ಲ ಆ ತರ ಪರಿಸ್ಥಿತಿ ಒಂದು ಎಸ್ಎಲ್ಸಿ ಪಾಸ್ ಆಗಿದ್ರೆ ಅವನು ಸ್ವಲ್ಪ ಬುದ್ಧಿವಂತಿಕೆ ಇರುತ್ತೆ ಓದ್ತಾನೆ ಅದೇನೇ ಬಂದ್ರು ಅದನ್ನ ಓದ್ತಾನೆ ಓದಿ ಅದನ್ನ ಏನು ತಪ್ಪಾಗಿದೆ ಸರಿಯಾಗಿದೆ ಅದನ್ನ ಓದ್ತಾನೆ ಇವತ್ತೇನಿದೆ ಅದೇ ಅವರಿಗೆ ಒಳ್ಳೆ ಚಾನ್ಸ್ ಆಗುತ್ತೆ ಸರ್ ಇನ್ನ 2 ವರ್ಷ ಅವಧಿ ಇದೆ ನಿಮ್ಮದು ಆ 2 ವರ್ಷ ಅವಧಿ ಒಳಗೆ ಏನೆಲ್ಲ ಯೋಜನೆ ಹಾಕೊಂಡಿದ್ದೀರಿ ನೀವು ಅಭಿವೃದ್ಧಿ ಯೋಜನೆ ಅಂದ್ರೆ ಇವತ್ತು ಮುಂದೆ ಬರೋರಿಗೆ ಎಲೆಕ್ಷನ್ ಗೆ ಏನಾರ ಮುಂದೆ ಪಂಚಾಯತ್ ಗೆ ಗೆಲ್ತಾರಲ್ಲ ಅವರಿಗೆ ಈ ಕೊಡ್ತಾರಲ್ಲ 200 ರೂಪಾಯಿ 250 ರೂಪಾಯಿ ಕೊಡೋದಕ್ಕಿಂತ ಅವರಿಗೆ ಒಂದು 3 ಸಾರನ ಒಂದು ಸಾರನ ಕೊಟ್ರೆ
ಅವ್ರು ಇವತ್ತು ಪಂಚಾಯತ್ಗೆಲ್ಲಿ ಗೆದ್ದಕ್ಷಣ ಈಗೇನೇ ಗೊತ್ತ ಈಗ ಕೊಡ್ತಾರೆ ಅನುದಾನಕ್ಕೆ 200 ರೂಪಾಯಿ 250ಕ್ಕೆ ಅದು ನಿಜವಾಗ್ಲೂ ಬರ್ತಾ ಇಲ್ಲ ಅವ್ರು ಪಂಚಾಯತ್ಗೆ ಬರಲ್ಲ ಗೆದ್ದ ಮೇಲೆ ಗೈರ ಗಿಲ್ಲ ತನಕ ಅಷ್ಟೇ ಅವ್ರದ್ದು ಗೆಲ್ಲಬೇಕಾದ್ರೆ ಏನು ಅವ್ರ ಹುಮ್ಮಸ್ ಹೇಳಂಗಿಲ್ಲ ಗೆದ್ದ ಮೇಲೆ ಮುಗಿತ ಅಲ್ಲಿ ಬಂದು ನೋಡ್ತಾರಲ್ಲ ಇವ್ರು ಕೂಡ ಇಷ್ಟಕ್ಕೆ ನಾವು ಏನ್ ಮಾಡೋದು ಅದಕ್ಕೆ ಒಂದು 4 ಸಲ 5 ಸಲ ಅವ್ರಿಗೆ ಮಾಡಿದ್ರೆ ಅವ್ರು ನಿಜವಾಗ್ಲೂ ನಿಂತು ಪಂಚಾಯತ್ಗೆ ಒಳ್ಳೆ ದಿನನಿತ್ಯ ಬಂದು ಕೆಲಸ ಮಾಡ್ತಾರೆ ಎಲ್ಲಾ ಮೆಂಬರ್ಗಳು ಬರ್ತಾರೆ ಉಪಾಧ್ಯಕ್ಷರು ಬರ್ತಾರೆ ಇವತ್ತೊಂದು ಹೋಗ್ಲಿ ಯಾವ್ದೇ ಪಂಚಾಯತ್ಗೆ ಹೋಗ್ಲಿ ಆ ಗ್ರಾಮ ಸಭೆ ವಾರ್ಡ್ ಸಭೆ ನಡೆಯಬೇಕಾದ್ರೆ ಮಾತ್ರ ಮೆಂಬರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾಣ್ತಾರೆ ಇನ್ ಬಾಕಿ ಅಂತ ಹೋದ್ರೆ ಪಂಚಾಯತ್ಗೆ ಒಳಗೆ ಏನೋ ಸೆಕ್ರೆಟರಿ ಬಿಲ್ ಕಲೆಕ್ಟರ್ ಇವ್ರು ಎಂತರು ಫ್ಯೂ ಅನ್ಕೊಂಡು ಬಿಟ್ರೆ ಇನ್ ಯಾರು ಇರಲ್ಲ ಯಾಕೆಂದ್ರೆ ಇವ್ರು ಕೂಡ ಇದಕ್ಕೆ ಗೆಲ್ಲಬೇಕಾದ್ರೆ ಮಾತ್ರ ಅಷ್ಟು ಅನುದಾನ ಬರುತ್ತೆ ಇಷ್ಟು ಅನುದಾನ ಮಾಡುತ್ತೆ ಅಂತ ಹೇಳಿ ಇವ್ರನ್ನ ಇದು ಮಾಡ್ತಾರೆ ಬಡವರು ಬಗ್ಗರು ದುಡ್ಡಿರಲ್ಲ ಎಲ್ಲೋ ಸಾಲ ಮಾಡಿ ಏನೋ ಮಾಡಿ ಎಲೆಕ್ಷನ್ ಗೆಲ್ತವೆ ಅದೊಂದು ಸರಿಪಡಿಸ್ಬೇಕು ಮುಂದೆ ಆಮೇಲೆ ಮುಂದೆ ಒಳ್ಳೆ ಬಿಡುಗಡೆ ಮಾಡ್ಬೇಕು ಸರ್ಕಾರ ದುಡ್ಡು ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ನಿಮಗೆ ರಾಜಕೀಯ ಜೀವನ ಅಂದ್ರೆ ನಮಗೆ ಕೆಲಸ ಮಾಡೋ ಹುಮ್ಮಸ್ ಐತಿ ಹುಮ್ಮಸ್ ಬೇಜಾನ್ ಐತಿ ಸರ್ಕಾರ ದುಡ್ಡು ಬಿಡಬೇಕು ಅವಾಗ ನಾವು ಕೆಲಸ ಮಾಡಬಹುದು ಅಲ್ಲ ಇದೇ ಟಿಪಿ ಜೆಡ್ಪಿ ಅವಕಾಶ ಸಿಗ್ತದೆ ಭಾಗವಹಿಸ್ತೀರಾ ನೋಡ್ಬೇಕು ಜನ ಹೆಂಗೆ ನಮ್ಗೆ ಸಹಕಾರ ಕೊಡ್ತಾರ ಆತರ ನಮ್ಮೂರೇ ನಮಗೆ ಮೇನ್ ನಮ್ಮೂರ್ ಕೂಡ ಸಹಕಾರ ಕೊಟ್ರೆ ನಾವು ಮಾಡ್ತೀವಿ ನೀವು ಸ್ಥಾನಕ್ಕೆ ಬಂದಿದ್ರ ಒಂದು ನೋಟು ಅಮೂಲ್ಯವಾದ ಅಂತ ಹೇಳ್ಬೋದು ಅಂತ ಓಟನ್ ಜನ ಹಾಕಿ ನಿಮಗ ಅನ್ಕಷ್ಟ ಗೆಲ್ಸಿದ್ದಾರೆ ಅಂತ ಜನಕ್ಕೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಊರಿಗೆ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅವ್ರಿಗೆ ಒಳ್ಳೇದಾಗ್ಬೇಕು ಅವ್ರಿಗೆ ಎಷ್ಟು ಕೃತಜ್ಞ ಹೇಳಿದ್ರು ಸಾಲದು ನಮ್ಮೂರು ಜನಕ್ಕೆ ನಮ್ಮೂರಲ್ಲಿ ಅದೊಂದು ನಮಗೆ ಭಾರಿ ಒಳ್ಳೆ ಜನ ಆರಿಸ್ತಾರೆ ಅವರೇ ನಿಂತು ನಾವು ಗೆಲ್ಲಿಸ್ತೀವಿ ಅಂತಾರೆ ಒಳ್ಳೆ ಜನಕ್ಕೆ ಒಂದೊಂದು ಮೂರು ಜನಕ್ಕೆ ಎಷ್ಟು ಕೃತಜ್ಞ ಅವ್ರಿಗೆ ಎಷ್ಟು ಸಲ್ಲಿಸ್ಬೇಕು ಅಂದರೆ ಅವ್ರಿಗೆ ಹೇಳಂಗಿಲ್ಲ ಅಷ್ಟು ಒಳ್ಳೆ ಜನ ಅಷ್ಟು ಒಳ್ಳೆ ಜನ ಅವ್ರಿಗೆ ಎಷ್ಟು ಕೃತಜ್ಞ ಸಲ್ಲಿಸಿದ್ರು ಸಾಲದು ನಾವು ಸಾಲದು ಅಂತ ಹೇಳ್ತೀರಾ ಸರ್ ನಿಮ್ಮ ರಾಜಕೀಯ ಜೀವನ ಹೀಗೆ ಸುಖಕರವಾಗಿಲ್ಲ ಅಂತ ನಾವು ಆಶಿಸ್ತೀವಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿಕೆ ತುಂಬಾ ಧನ್ಯವಾದಗಳು ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಪಂಚಾಯತ್ಗೆಲಿ ಮೆಂಬರ್ಗಳಿಗೆ ಮಾತ್ರ ಇವತ್ತು ಒಬ್ಬ MLA ಮಿನಿಸ್ಟರ್ಗಳಿಗೆ 50,000 80,000 ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ ಅವರಿಗೆ ಬೇಜನ್ ಅವರಿಗೆ ನಮ್ಮ ಮೆಂಬರ್ಗಳಿಗೆ ಅವ್ರ ಮನೆ ನಾಯಿ ಸಾಕ್ತಾರಲ್ಲ ಅದಕ್ಕೆ ಬಿಸ್ಕೆಟ್ ಹಾಕ್ತಾರಲ್ಲ ಆ ಸಂಬಳನೂ ಕೊಡ್ತಾರೆ ನಮ್ಗೆ